ಕಾಲೋ ನ ಜಾನಾತಿ ತವ ಜನನಂ, ಕಾಲೋ ನ ಜಾನಾತಿ ತವ ಸಮಾಪನಂ, ದೃಷ್ಟೋ ಮಯಾ ತವ ಮಹಾಕಾರಃ ಯೋಗೇಶ್ವರ ಕಾಲಕಾಲ, ಯೋಗೇಶ್ವರ ಕಾಲಕಾಲ. ಇವತ್ತು ನಮ್ಮೊಂದಿಗಿರೋರೆಲ್ಲರೂ ದಯವಿಟ್ಟು ನಾನು ಹೇಳಿದ ನಂತರ ಹೇಳಿ. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ ಶಂಭೋ ಮಹಾದೇವಾಯ ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ ಶಂಭೋ ಮಹಾದೇವ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ ಶಂಭೋ ಮಹಾದೇವಾಯ.
ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ ಶಂಭೋ ಮಹಾದೇವಾಯ ಯೋಗ ಯೋಗ ಯೋಗೇಶ್ವರ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ ಶಂಭೋ ಮಹಾ ಮುಖ ಮೇಲ್ಮುಖವಾಗಿರಲಿ, ಸ್ವಲ್ಪ ಮೇಲ್ಮುಖವಾಗಿರಿಸಿ, ಕಣ್ಣುಗಳು ಮುಚ್ಚಿರಲಿ, ಹುಬ್ಬುಗಳ ನಡುವೆ ಮೆದುವಾದ ಗಮನವಿರಲಿ.
ದಯವಿಟ್ಟು ಕಣ್ಣುಗಳನ್ನು ತೆರೀರಿ. ಒಂದು ವೈರಸ್ ಇಷ್ಟು ಅರಿವು ಮತ್ತು ವಿವೇಚನೆ ಉಂಟು ಮಾಡುತ್ತೆ ಅಂತ ನನಗೆ ಗೊತ್ತಿದ್ದಿದ್ರೆ ಯಾವಾಗಲೋ ನಿಮಗೊಂದು ವೈರಸ್ ಕೊಡ್ತಿದ್ದೆ. ಸಮಯ ವ್ಯರ್ಥ ಮಾಡಿದೆ. ನಿಮ್ಮಲ್ಲಿ ಅರಿವುಂಟು ಮಾಡಿ ವಿವೇಚನೆ ತರೋದಕ್ಕೆ ಏನೆಲ್ಲ ಅಭ್ಯಾಸ ಕಲಿಸಿದೆ. ಒಂದು ವೈರಸ್ ಅದನ್ನು ಮಾಡುತ್ತೆ ಅಂತ ಗೊತ್ತಿರಲಿಲ್ಲ. ಇದು ನಗೋ ಸಂಗತಿಯಲ್ಲ, ಆದರೆ ನೀವು ನಗು ಕಳ್ಕೊಂಡ್ರೆ ವೈರಸ್ ಏನು ಹೋಗ್ಬಿಡಲ್ಲ. ನೀವು ಡೆಡ್ ಸೀರಿಯಸ್ ಆದರೆ ಸಾಯೋ ಮೊದಲೇ ಸತ್ತಿರ್ತೀರಾ ಅಷ್ಟೆ. ಹಾಗಾಗಿ ಇಂತಹ ಸಮಯಗಳಲ್ಲೇ ನಾವು ಆಪತ್ತಿನಲ್ಲಿದ್ದೀವಿ ಅಂತ ಅಂದ್ಕೊಂಡಾಗ ಅಥವಾ ಆಪತ್ತನ್ನು ಎದುರು ನೋಡ್ತಿದ್ದಾಗ, ಆಪತ್ತಿನ ಸಾಧ್ಯತೆ ಇದ್ದಾಗ, ಅದಿನ್ನೂ ಆಗಿಲ್ಲ ಆದರೆ ಈ ದೇಶದಲ್ಲಿ ಯಾವಾಗಲಾದರೂ ಅದು ಆಗಬಹುದು, ದುರದೃಷ್ಟವಶಾತ್ ಕೆಲ ದೇಶಗಳಿಗೆ ಆಗಲೇ ಅಪ್ಪಳಿಸಿದೆ, ಇಂತಹ ಸಮಯಗಳಲ್ಲೇ ನೀವು ಯಾವ ತರಹದ ಮನುಷ್ಯರು ಅನ್ನೋದು ಮುಖ್ಯವಾಗುತ್ತೆ. ಅದು ಯಾವಾಗಲೂ ಮುಖ್ಯ, ಆದರೆ ಸಾಮಾನ್ಯ ಸಮಯದಲ್ಲಿ ಬೇಜವಾಬ್ದಾರಿ ಜನರು ತಪ್ಪಿಸ್ಕೊಳ್ತಾರೆ. ಆಗ ಅವರು ನಾಟಕ ಮಾಡಬಹುದು, ಆದರೆ ಆಪತ್ತು ಅಪ್ಪಳಿಸಿದಾಗ ನೀವು ಯಾವ ತರಹದ ಮನುಷ್ಯರು ಅನ್ನೋದು ಅತ್ಯಂತ ಮೌಲ್ಯಯುತವಾಗುತ್ತೆ. ಸದ್ಯದಲ್ಲಿ ಈ ವೈರಸ್ ನೀವೆಲ್ಲರೂ ಆಗಲೇ ಸಾಕಷ್ಟು ಓದಿ ಕೇಳಿ ತಿಳ್ಕೊಂಡಿರ್ತೀರಿ, ಅದರ ವಿವರಗಳಿಗೆ ನಾನೀಗ ಹೋಗಲ್ಲ. ಅದರ ಅತಿ ಮಹತ್ವದ ವಿಷಯ ನಮ್ಮ ಪಾಲಿಗೆ ಏನೆಂದರೆ, ಇದನ್ನು ಒಯ್ಯೋದು ಸೊಳ್ಳೆ ಇಲಿ ಇನ್ನೇನೋ ಅಲ್ಲ, ಇದನ್ನು ಒಯ್ಯೋರು ನಾವೇ ಇದರ ಕ್ಯಾರಿಯರ್ಸ್. ಅದೇ ಸಮಸ್ಯೆ, ಮತ್ತದು ದೊಡ್ಡ ಅನುಕೂಲನೂ ಹೌದು, ಯಾಕಂದರೆ ನಾವು ಮನುಷ್ಯರು, ನಾವು ಈಗ ನಿರ್ಧರಿಸಬೇಕು ನಾವು ಮನುಷ್ಯ ಚೇತನರ ಅಥವಾ ಮನುಷ್ಯ ಪ್ರಾಣಿಗಳ ಅಂತ. ನಾವು ಮನುಷ್ಯ ಚೇತನರಾಗಿದ್ದರೆ ನಮಗೆ ಹೇಗಿರೋದು ಅನ್ನೋ ಅರಿವಿರಬೇಕು. ಹೇಗಿರೋದು ಅಂತ ಗೊತ್ತಿದ್ದರೆ ಸರಳ ನಿಯಮಗಳ ಪಾಲನೆ ಮಾಡಿ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಹರಡದೇ ಇರೋದು ಸುಲಭ ಸಾಧ್ಯ. ನೀವು ಮನುಷ್ಯ ಪ್ರಾಣಿಗಳಾಗಿದ್ದರೆ ಒಬ್ಬರ ಮೇಲೊಬ್ಬರು ಬಿದ್ದು ರೋಗವನ್ನು ಎಲ್ರಿಗೂ ಹರಡ್ತೀರಿ. ಬಹುಶಃ ನೀವು ವೈರಸ್ನ ಏಜೆಂಟ್ಗಳು, ಅದು ನಿಜಾನೇ, ನನ್ನ ತಮಾಷೆ ಮಾಡ್ತಿಲ್ಲ. ಅದನ್ನು ಒಯ್ಯೋ ಏಜೆಂಟ್ ನೀವೇ. ಈಗ ನಾವಿಲ್ಲಿ ಕೂತಿದ್ದ ಹಾಗೇನೆ ಮತ್ತು ನೀವೆಲ್ಲೇ ಇದ್ದರು. ನಮ್ಮಲ್ಲಿ ಬಹಳ ಜನ ರೋಗ ಲಕ್ಷಣ ಇಲ್ಲದಿದ್ದರೂ ವೈರಸ್ ಹೊಂದಿರಬಹುದು. ಬಹಳ ಜನರಲ್ಲಿ ಯಾವತ್ತೂ ಏನೂ ಲಕ್ಷಣ ಇರದೇ ಹೋಗಬಹುದು. ಕೆಲವರಲ್ಲಿ ಸ್ವಲ್ಪ ಲಕ್ಷಣ ತೋರಿಸಬಹುದು, ಕೆಲವರಲ್ಲಿ ತೀವ್ರವಾಗಿರಬಹುದು, ಇನ್ನು ಕೆಲವರು ಹೋಗಿಬಿಡಬಹುದು. ಆದರೆ ಹೆಚ್ಚಿನವರಲ್ಲಿ ಏನೂ ಲಕ್ಷಣ ತೋರಿಸದೆ ಸುಮ್ಮನೆ ನಮ್ಮ ಮೂಲಕ ಸಾಗಿ ಹೋಗಬಹುದು, ಆದರೆ ಜೀವಾಪಾಯ ಆಗಬಹುದಾದ ಬೇರೆಯವರಿಗೆ ಕೊಡ್ತಿರಬಹುದು, ನಮಗಿಂತ ಹೆಚ್ಚು ದುರ್ಬಲರಾಗಿರೋರಿಗೆ. ಆದ್ದರಿಂದ ನೀವು ಯಾವ ತರಹದ ಮನುಷ್ಯರು ಅಂತ ಸಾಬೀತುಪಡಿಸೋದಕ್ಕೆ ಇದೇ ಸಮಯ. ಮೊದಲನೇದಾಗಿ, ನೀವು ಚೇತನ ಅಂತ ಕರೆಸಿಕೊಳ್ಳೋದಕ್ಕೆ ಯೋಗ್ಯರಾ ಅಥವಾ ನೀವು ಒಂದು ಬರೀ ಪ್ರಾಣಿನ, ವಿವಶತೆಯಲ್ಲಿರೋ ಪ್ರಾಣಿನ, ಅರಿವಿನಲ್ಲಿರೋ ಚೇತನನ? ನೀವು ಚೇತನವಾಗಿದ್ದರೆ ಹೇಗಿರೋದು ಅನ್ನೋ ಅರಿವಿರುತ್ತೆ. ಹೇಗಿರೋದು ಅಂತ ಗೊತ್ತಿದ್ದರೆ ಆಗ ಸಾಮಾಜಿಕ ಒಡನಾಟ ಆಯ್ಕೆಯಿಂದ ಆಗುತ್ತೆ. ಅದರ ಅಗತ್ಯ ಇಲ್ಲ ಅಂದರೆ ನಿಮ್ಮ ಪಾಡಿಗೆ ಇರ್ತೀರಿ. ಮತ್ತಿದು ಅದ್ಭುತ ಸಮಯ.
ಬೈ ನಾಟ್ ಡೂಯಿಂಗ್ ಎನಿಥಿಂಗ್ ಯು ಕ್ಯಾನ್ ಫೀಲ್ ಹ್ಯೂಜ್ಲಿ ಸ್ಯಾಟಿಸ್ಫೈಡ್ ದಟ್ ಯು ಡನ್ ಸಮಥಿಂಗ್ ವಂಡರ್ಫುಲ್ ಫಾರ್ ದ ವರ್ಲ್ಡ್ ಹೌ ಇಸ್ ದ್ಯಾಟ್ ಏನೂ ಮಾಡದೇನೆ ಜಗತ್ತಿಗೆ ಅದ್ಭುತವಾದದ್ದನ್ನು ಮಾಡಿದ ಅಗಾಧ ತೃಪ್ತಿ ನಿಮಗೆ ಸಿಗುತ್ತೆ ಅದ್ಭುತ ಅಲ್ವಾ ನಿಮಗಿಂಥ ಅವಕಾಶ ಎಂದೂ ಸಿಕ್ಕಿಲ್ಲ ನಾನು ಹಲವು ವರ್ಷಗಳಿಂದ ಹೇಳ್ತಿದ್ದೀನಿ ಏನೂ ಮಾಡದೇ ಇರೋದು ಹೇಗೆ ಅಂತ ಏನೇನೋ ಸಾಧನೆಗಳು ಬೋಧನೆಗಳನ್ನೆಲ್ಲ ಕೊಡಬೇಕಾಯಿತು ನೀವು ಕೆಲ ನಿಮಿಷ ಏನೂ ಮಾಡದೆ ಕೂರೋದಕ್ಕೆ ಆದರೆ ಈಗ ನೀವು ಏನೂ ಮಾಡದೆ ಜಗತ್ತಿಗೆ ದೊಡ್ಡ ಸೇವೆ ಮಾಡ್ತೀರಿ ದೇಶ ಸೇವೆ ಜನಸೇವೆ ಮಾನವ ಸೇವೆ ಏನೂ ಮಾಡದೇನೆ ಇಂಥ ಅವಕಾಶ ಮತ್ತೊಮ್ಮೆ ಸಿಗಲ್ಲ ಇದನ್ನು ಪೂರ್ತಿ ಬಳಸ್ಕೊಳ್ಳಿ ಯೋಗ ಕೇಂದ್ರದಲ್ಲಿರೋರಲ್ಲ ನಿಮಗೆ ಕೆಲಸ ಇದೆ ಯಾಕಂದರೆ ನಮ್ಮ ಸುತ್ತ ಇರೋ 25-27 ಹಳ್ಳಿಗಳಲ್ಲಿ ಸುಮಾರು 2.5 ಲಕ್ಷ ಜನರಿದ್ದಾರೆ ವೈರಸ್ ಬಂದರೆ ಏನು ಮಾಡೋದು ಅಂತ ಅವರಿಗೆ ಗೊತ್ತಿಲ್ಲದೇ ಇರಬಹುದು ಗ್ರಾಮೀಣ ಭಾರತಕ್ಕೆ ಅದಿನ್ನೂ ಬಂದಿಲ್ಲ ಅವರಲ್ಲಿ ಅರಿವು ಮೂಡಿಸೋದಕ್ಕೆ ಇದೇ ಸಮಯ ಗ್ರಾಮಗಳಿಗೆ ಬಂದರೆ ಹೇಗೆ ನಿಭಾಯಿಸಬೇಕು ಅಂತ ದಕ್ಷಿಣ ಭಾರತದಲ್ಲಿ ಹಳ್ಳಿಗಳಿಗೆ ಅದಿನ್ನೂ ಬಂದಿಲ್ಲ ಮುಂದಿನ 3-7 ದಿನಗಳಲ್ಲಿ ಹಳ್ಳಿಗರೆಲ್ಲರಿಗೂ ಇದನ್ನು ಹೇಗೆ ನಿಭಾಯಿಸಬೇಕು ಅಂತ ಅರಿವು ಮೂಡಿಸ್ತೀವಿ ಜನರ ನಡುವೆ ಹೇಗೆ ಅಂತರ ಕಾಯ್ಕೋಬೇಕು ಅಂತ ಅವರು ಒತ್ತೊತ್ತಾಗಿ ವಾಸಿಸ್ತಿರ್ತಾರೆ ಆದ್ದರಿಂದ ನಾವು ಹೊರ ಹೋಗಿ ಸ್ವಲ್ಪ ಕೆಲಸ ಮಾಡ್ತೀವಿ ಏನು ಮಾಡೋಕ್ಕಾಗುತ್ತೆ ಗೋಡೆ ಕಟ್ಟಿ ಒಳಗೆ ಇರೋಣ ಇಲ್ಲ ಇಲ್ಲ ನಾವು ಆ ಥರದವರಲ್ಲ ಹಲೋ That is not the sort of people we are. If it is necessary, we will step out and do whatever we have to do. Now, aathara davaralla. Agathya bidre hora hogi yen madbeko adanna maartivi. Idiga hechu kadame rujuvat agide. Enandre, bahuteka. Nichchalavagalla. Adre, bahuteka. Idrinda apaya irodu 60 varsha melpattavarige. ಮತ್ತು ವೈದ್ಯಕೀಯ ಕಾರಣಗಳಿಗೆ ಇಮ್ಯುನೋ ಬ್ಲಾಕರ್ಸ್ ಬಳಸ್ತಿರೋರಿಗೆ ಬ್ಲಡ್ ಥಿನ್ನರ್ ಬಳಸ್ತಿರೋರಿಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಿರೋರಿಗೆ ಇದು ಅಪಾಯಕಾರಿ 1 ವರ್ಷ ಕೆಳಗಿನ ಮಕ್ಕಳು ಈ ಎಲ್ಲರೂ ನಮ್ಮ ನಡುವೆ ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ ದಯವಿಟ್ಟು ಈ ಬಾಧ್ಯತೆ ತಗೊಳ್ಳಿ ಮುಂದಿನ 12 ತಿಂಗಳುಗಳಲ್ಲಿ ಅವರು 12 ತಿಂಗಳಿನ ಅವಧಿ ಹೇಳಿದ್ದಾರೆ ಈ ವೈರಸ್ನ ಪ್ರಸಂಗ ನಡೆಯೋದಕ್ಕೆ ಈ 12 ತಿಂಗಳುಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಯೋಗ ಕೇಂದ್ರದಲ್ಲಿ ಸುತ್ತ ಇರೋರಲ್ಲಿ ಈಗಷ್ಟೇ ಪಟ್ಟಿ ಮಾಡಿದ ಜನರಲ್ಲಿ ಒಬ್ಬರಿಗೂ ಆಪತ್ತು ಬರಲ್ಲ ಅನ್ನೋ ಬಾಧ್ಯತೆ ತಗೊಂಡು ಅದು ಆಗೋ ಥರ ಮಾಡಬೇಕು ಇವತ್ತು ರಾತ್ರಿ ಒಂದು ಡ್ರಿಲ್ ಮಾಡೋಣ ಏನು ಮಾಡಬೇಕು ಯಾವ ಥರ ವ್ಯವಸ್ಥೆ ಮಾಡ್ಕೋಬೇಕು ಆ ಎಲ್ಲ ಜನರು ಸುರಕ್ಷಿತವಾಗಿರೋದನ್ನು ಖಚಿತಪಡಿಸೋದಕ್ಕೆ ಅಂತ ಅಷ್ಟು ವಯಸ್ಸಾಗದೇ ಇರೋರು ತರುಣರು ಅಂತ ಸುಳ್ಳು ಹೇಳೋರು ನಿಮ್ಮ ಪ್ರಕಾರ ಹೋಗ್ತೀವಿ ಇದು ಸೆಲ್ಫ್ ಡಿಕ್ಲರೇಷನ್ ಇದು ಜನತಾ ಕರ್ಫ್ಯೂ ನಿಮಗೆ 60 ಆಗಿದ್ದು ನೀವು 30 ಅಂದಿದ್ರೆ ನಿಮ್ಮ ಪ್ರಕಾರ ಹೋಗ್ತೀವಿ ನಾವು ಕೆಲವು ಪುನರ್ವ್ಯವಸ್ಥೆಗಳನ್ನು ಮಾಡ್ತೀವಿ ಅಪಾಯದಲ್ಲಿರೋ ಜನರು ಸುರಕ್ಷಿತವಾಗಿರೋದಕ್ಕೆ ಇದು ಬಹಳ ಮುಖ್ಯ ಯುವಕರಲ್ಲಿ ಸ್ವಲ್ಪ ರೋಗಲಕ್ಷಣ ಬರಬಹುದು ಅಥವಾ ಸ್ವಲ್ಪ ತೀವ್ರವಾಗಬಹುದು ಆದರೆ ತಕ್ಷಣದ ಚಿಕಿತ್ಸೆಯಿಂದ ಸುಲಭವಾಗಿ ಚೇತರಿಸಿಕೊಳ್ಳಬಹುದು ತಕ್ಷಣದ ಚಿಕಿತ್ಸೆ ಅಂದರೆ ನಿಮಗೆ ವೈರಸ್ ಇನ್ಫೆಕ್ಷನ್ ಆದರೆ ಸಾಮಾನ್ಯವಾಗಿ ಮೊದಲ 3-4 ದಿನ ಏನೂ ಇರಲ್ಲ 4-5 ದಿನ ಸ್ವಲ್ಪ ಮೈ ಬಿಸಿ ಆಗಬಹುದು ಈ ಸ್ವಲ್ಪ ಮೈ ಬಿಸಿಯನ್ನು ನಿರ್ಲಕ್ಷಿಸಬೇಡಿ 6-7 ದಿನಕ್ಕೆ ಕೆಮ್ಮು ಬರಬಹುದು 9-10 ದಿನಕ್ಕೆ ನಿಮಗೆ ಶ್ವಾಸಕೋಶದಲ್ಲಿ ನ್ಯುಮೋನಿಯಾ ಉಂಟಾಗಬಹುದು
ಅಥವಾ ಫೈಬ್ರಾಯ್ಡ್ಸ್ ಆಗಬಹುದು. ಆದರೆ ನಿಮಗೆ ಸ್ವಲ್ಪ ಮೈ ಬಿಸಿ ಆದಾಗ ಗಮನಿಸಿದರೆ, ಕೂಡಲೇ ಚಿಕಿತ್ಸೆ ಮಾಡಿದರೆ, ನಿಮ್ಮ ವಯಸ್ಸು 1 to 60 ನಡುವೆ ಇದ್ದರೆ ಸುಲಭವಾಗಿ 99% ಸಂದರ್ಭಗಳಲ್ಲಿ ಚೇತರಿಸಿಕೊಳ್ತೀರಿ. 99% ಸಂದರ್ಭಗಳಲ್ಲಿ ನಿಮ್ಮ ಯೋಗ ಸಾಧನೆ ಮತ್ತು ಸ್ವಲ್ಪ ಕಾಳಜಿಯಿಂದಾಗಿ, ನಾವು ಆಶ್ರಮದಲ್ಲಿ ತಿನ್ನೋ ಜೀವಿಸೋ ರೀತಿಯಿಂದಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ನಗರದವರಿಗಿಂತ ಚೆನ್ನಾಗಿರುತ್ತೆ. ನಾವಿದರಲ್ಲಿ ಅನಾಯಾಸವಾಗಿ ಸಾಗಿ ಹೋಗಬೇಕು. ಆದರೆ ತಿಳ್ಕೊಳ್ಳಿ, ಈ ವೈರಸ್ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅನ್ನೋದರಲ್ಲಿ ಆಯ್ಕೆ ಇಲ್ಲ. 12-18 ತಿಂಗಳುಗಳಲ್ಲಿ ಭೂಮಿಯಲ್ಲಿ ಎಲ್ರಿಗೂ ಇದು ಬರುತ್ತೆ. ಪ್ರಶ್ನೆ ಇಷ್ಟೆ, ಇದನ್ನು ದೊಡ್ಡ ದುರಂತವಾಗಿಸ್ತೀವ ಅಥವಾ ಸಣ್ಣ ಜ್ವರದ ಥರ ಕಳಿಸಿಬಿಡ್ತೀವ ಅನ್ನೋದು. ಅದು ನಾವು ಮಾಡೋ ಹಲವು ವಿಷಯಗಳ ಮೇಲಿದೆ. ದಿನನಿತ್ಯ ಏನು ಮಾಡಬೇಕು ಅಂತ ನಾವು ಕೆಲವು ಶಿಫಾರಸುಗಳನ್ನು ಕೊಡ್ತೀವಿ. ವೈರಸ್ ನಿಮಗೆ ಬಂದರೂ ಏನು ಮಾಡಬೇಕು ಅಂತ. ಆದರೆ ಅಪಾಯದಲ್ಲಿರೋ ಜನರನ್ನು ನಾವು ಕಾಪಾಡಬೇಕು. ಈಗ ಅದೇ ತುಂಬ ಮುಖ್ಯವಾದ್ದು. ಈ ದಿಕ್ಕಿನಲ್ಲಿ ಕೆಲಸ ಮಾಡೋಣ. ಆತಂಕ ಬೇಡ. ಬೇಕಿರೋದು ಮುಂಜಾಗ್ರತೆ, ಆತಂಕ ಅಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಇದಕ್ಕೆ ಸಾಕಷ್ಟು ಪುರಾವೆ ಇದೆ. ನೀವು ಉತ್ಸಾಹ ಸಂತೋಷದಲ್ಲಿದ್ದರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚು ಸಶಕ್ತವಾಗಿರುತ್ತೆ, ಖಿನ್ನತೆ ಚಿಂತೆಯಲ್ಲಿರೋರಿಗಿಂತ ಅಂತ. ನಂಗೂ ನನ್ನ ಮುಖನ ಸಪ್ಪಗಾಗಿರೋ ಹಾಗೆ ಮಾಡ್ಕೋಬೇಕು ಅಂತ ಆಸೆ, ಆದರೆ ನನ್ನ ಮುಖ ಸಹಕರಿಸ್ತಾ ಇಲ್ಲ. ಮುಂದಿನ ವಾರದಲ್ಲಿ ನನಗೆ ಅದು ಸಿಗುತ್ತೆ ಅನ್ಸುತ್ತೆ. ಯಾಕಂದರೆ ಪರಿಸ್ಥಿತಿ ಗಂಭೀರವಾಗಿದ್ದರೆ ನೀವು ಗಂಭೀರವಾಗಬೇಕಿದೆ. ಪರಿಸ್ಥಿತಿ ಗಂಭೀರವಾಗಿದೆ, ಇದನ್ನು ಅರ್ಥ ಮಾಡಿಕೊಳ್ಳೋಣ. ಪರಿಸ್ಥಿತಿ ಗಂಭೀರವಾಗಿದ್ದರೆ ನೀವು ಗಂಭೀರವಾಗಬೇಕಾಗಿಲ್ಲ, ಅದು ಮುಖ್ಯ. ನಾನು ಗಂಭೀರವಾಗಿಲ್ಲ ಹಾಗಂದರೆ ನಾನು ಅವಿವೇಕತನ ಮಾಡ್ತಿದ್ದೀನಿ ಅಂತ ಅರ್ಥನ? ಹಾಗಲ್ಲ, ನಾನು ಸಂತೋಷವಾಗಿ ಜವಾಬ್ದಾರಿಯಿಂದ ವಿವೇಕತನದಿಂದ ಇರ್ತೀನಿ. ಹಲೋ, ಒಬ್ಬ ಸಂತೋಷವಾದ ಜವಾಬ್ದಾರಿಯುತವಾದ ವಿವೇಕವಂತನಾದ ಮನುಷ್ಯ ತನಗೆ ಎದುರಾಗೋ ಸನ್ನಿವೇಶಗಳನ್ನು ಸತ್ತವರ ಥರ ಗಂಭೀರವಾಗಿರೋರಿಗಿಂತ ಉತ್ತಮವಾಗಿ ಎದುರಿಸಬಲ್ಲ. ವಿಶೇಷವಾಗಿ ನೀವು ಭಯಭೀತರಾದರೆ ಸ್ವಾಧೀನ ಕಳ್ಕೋತೀರಾ? ಪ್ಯಾನಿಕ್ ಆಗೋದು ಅಂದರೆ ಸ್ವಾಧೀನ ಕಳ್ಕೊಳ್ಳೋದು. ನೀವು ಸ್ವಾಧೀನನೇ ಇಲ್ಲದೇ ಇದ್ದರೆ ಅದನ್ನು ಉತ್ತಮವಾಗಿ ನಿಭಾಯಿಸ್ತೀರಿ ಅಂತ ಭಾವಿಸ್ತೀರಿ? ಇದು ಹಾಗೆ ನಡೆಯಲ್ಲ. ನಿಮ್ಮ ದೇಹ ಮತ್ತು ಮೆದುಳು ಕೆಲಸ ಮಾಡೋದು, ಅಗತ್ಯವಿರೋ ರೀತಿಯಲ್ಲಿ ಸ್ಪಂದಿಸೋದು ಬಹಳ ಮುಖ್ಯ. ಇದು ಅತ್ಯಂತ ಮುಖ್ಯವಾಗಿದೆ. ಆದ್ದರಿಂದ ನೀವು ಚೆನ್ನಾಗಿರೋ ಹಾಗೆ ಒಂದು ಸರಿಯಾದ ಸನ್ನಿವೇಶನ ಈಶಾ ಯೋಗ ಸೆಂಟರ್ನಲ್ಲಿ ನಾವು ಹುಟ್ಟಾಕ್ತೀವಿ. ಬಹಳ ಜನರು ಈ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ನಂಗೆ ಗೊತ್ತು. ನಾವು ಬೇರೆ ಧ್ಯಾನಿಗಳು, ಸ್ವಯಂ ಸೇವಕರು 15 ಅಥವಾ 1 ಇಲ್ಲಿಗೆ ಬಂದು ಇರೋದಕ್ಕೆ ಕೇಳ್ಕೊತೀವಿ. ಎಲ್ಲರನ್ನೂ ಸರಿಯಾಗಿ ತಪಾಸಣೆ ಮಾಡಿನೇ ಕರ್ಕೊಳ್ಳೋದು. ಇದರಿಂದ ಅವರು ಇಂತಹ ಸಮಯದಲ್ಲಿ ಸಾಧ್ಯವಾದಷ್ಟು ಸುರಕ್ಷಿತ ಸ್ಥಳದಲ್ಲಿ ಇರೋ ಹಾಗೆ ಆಗುತ್ತೆ. ಯಾರಾದರೂ ಬಂದು ಉಳಿಯೋ ಥರ ಒಂದು ಸುರಕ್ಷಿತವಾದ ಸ್ಥಳ ಇದು ಅಂತ ನಾವು ಖಚಿತವಾಗಿ ಹೇಳ್ಬೋದಾ? ಸರಿ, ಇದನ್ನು ನೋಡ್ತಾ ಇರೋರು ನೀವೆಲ್ಲ ನಾಳೆ ಬೆಳಿಗ್ಗೆನೇ ಇಲ್ಲಿಗೆ ಬರೋಕ್ಕೆ ಯೋಚಿಸ್ತಿದ್ರೆ ನಾವು ನಿಮ್ಮನ್ನು ಸ್ವಲ್ಪ ಸಮಯ ಕ್ವಾರಂಟೈನ್ನಲ್ಲಿ ಹಾಕ್ತೀವಿ. ಆದರೆ ಇದನ್ನು ಸ್ವಲ್ಪ ಮೋಜಿನ ಥರ ಮಾಡ್ತೀವಿ. ಕ್ವಾರಂಟೈನ್ ಅಂದರೆ ಆಸ್ಪತ್ರೆ ಮೇಲೆ ಹಾಕಿ ಮುದ್ರಕೊಂಡು ಕೂತ್ಕೊಳ್ಳೋದು ಅಂತಲ್ಲ. ಕ್ವಾರಂಟೈನ್ ಅಂದರೆ ನೀವೂ ಅದನ್ನು ಒಯ್ಯೋದಿಲ್ಲ ಮತ್ತು ಬೇರೆಯವರಿಗೂ ಕೊಡೋದಿಲ್ಲ ಅಂತ ಖಾತ್ರಿ ಮಾಡ್ಕೊಳ್ಳೋದು. ಅದು ನಿಮಗೆ ಬಂದರೆ ಅದನ್ನು ಈ ದೇಹದಲ್ಲೇ ನಿಭಾಯಿಸೋಣ, ಅದನ್ನು ಇನ್ನೊಂದಕ್ಕೆ ಮತ್ತೊಂದಕ್ಕೆ ನೀಡಬಾರ್ದು ಅಷ್ಟೆ. ಮತ್ತು ನಮ್ಮ ದೇಶದಲ್ಲಿ ಇದು ನಿಜಕ್ಕೂ ಅದ್ಭುತವಾಗಿದೆ. 2 ಪ್ರಧಾನಿಗಳು ಜನತಾ ಕರ್ಫ್ಯೂಗೆ ಮನವಿ ನೀಡಿದ್ದಾರೆ ಅಂತ ನಂಗೆ ಗೊತ್ತು. ಮತ್ತು ಇದಕ್ಕೆ ದೇಶ ಪ್ರತಿಕ್ರಿಯಿಸಿದ ರೀತಿ ಅದ್ಭುತವಾಗಿದೆ. ಬೀದಿಯಲ್ಲಿ ಒಬ್ಬ ವ್ಯಕ್ತಿಯೂ ಇಲ್ಲ ದೇಶಾದ್ಯಂತ. ಇದು ನಿಜಕ್ಕೂ ಅದ್ಭುತವಾಗಿದೆ. ಇಂಥ ಅರಿವು ಮತ್ತು ಜವಾಬ್ದಾರಿ ಇದ್ದರೆ ಪ್ರತಿ ದೇಶದಲ್ಲೂ ಇಂಥ ಹೆಚ್ಚಿನ ಜವಾಬ್ದಾರಿ ಮತ್ತು ಅರಿವು ಇದ್ದರೆ, ಆ ಜನರು ಈ ರೀತಿ ಪ್ರತಿಕ್ರಿಯಿಸಿದರೆ ನಾವು ವೈರಸ್ನ ಎದುರಿಸಬಹುದು.
ಇದೇನು ದೊಡ್ಡ ವಿಷಯ ಅಲ್ಲ. ಆದರೆ ಅವರು ಇದನ್ನು ಅನುಸರಿಸದೇ ಇದ್ದರೆ ಇದು ತಮಾಷೆ ಅಲ್ಲ. ಪರಿಸ್ಥಿತಿ ತುಂಬ ವಿಪರೀತವಾದರೆ ಆಗ ಯಾವ ರೀತಿ ವಿಪತ್ತು ಸಂಭವಿಸುತ್ತೆ ಅಂದರೆ, ಕೆಲವು ವಿಜ್ಞಾನಿಗಳು ಮತ್ತು ವೈದ್ಯರು ಇದನ್ನು ಹೇಳ್ತಾ ಇದ್ದಾರೆ, ಇದರಿಂದ ಜನಸಂಖ್ಯೆಯ 1/10 ನಾಶವಾಗುತ್ತೆ ಅಂತ. ಅದು ಸಂಭವಿಸೋದನ್ನು ನಾವು ಬಯಸೋದಿಲ್ಲ. ಆದ್ದರಿಂದ ನಮ್ಮಲ್ಲಿ ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ವರ್ತಿಸೋದು ಬಹಳ ಮುಖ್ಯ. ಇಲ್ಲಾಂದರೆ ಒಂದು ವೇಳೆ ನಾವು ಅನಾರೋಗ್ಯದಿಂದ ಬಳಲ್ತಾ ಇರೋ ಯಾರ ಜೊತೆನಾದರೂ ಸಂಪರ್ಕಕ್ಕೆ ಬಂದರೆ ಅವರು ಅನಾರೋಗ್ಯಕ್ಕೆ ಒಳಗಾಗದೇ ಇರಬಹುದು. ಹಲೋ, ನೀವು ಚೆನ್ನಾಗಿದ್ದೀರಾ? ಅವರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಕಂಡ್ರು ಅಂಥ ಸಂದರ್ಭ ಬಂದರೆ ತಕ್ಷಣ ನೀವು ಕ್ಲಿನಿಕ್ಕಿಗೆ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಈ ರೀತಿಯ ಪದ್ಧತಿನ ನಾವು ನಿರ್ವಹಿಸಬೇಕಿದೆ. ಇದು ಬಹಳ ದಿನ ನಡೆಯೋ ವಿಚಾರ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂತ ನಾನು ಬಯಸ್ತೀನಿ. ಇದು 3, 7, or 15 ದಿನದಲ್ಲಿ ಮುಗಿಯೋದಲ್ಲ. ಇದು ಮುಂದಕ್ಕೆ ಹರಡೋದನ್ನು ತಡೆಯೋದಕ್ಕೆ ನಾವು 15 ದಿನಗಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಅದು ಬೇಗ ಮುಗಿಯೋ ಹಾಗಿಲ್ಲ. ನಮ್ಮ ದೇಹ ಈ ವೈರಸ್ಸನ್ನು ನಿಭಾಯಿಸೋದಕ್ಕೆ ಕಲಿಯೋ ತನಕ ಅಂದರೆ 12-18 ತಿಂಗಳುಗಳ ಕಾಲ ಇರುತ್ತೆ ಅಂತ ಹೆಚ್ಚಿನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ವೈರಸ್ ನಿಮ್ಮನ್ನು ಕೊಲ್ಲೋದಕ್ಕೆ ಬಯಸೋದಿಲ್ಲ, ನೀವು ಸಾಯ್ತೀರಿ ಅಷ್ಟೇ. ಯಾಕಂದರೆ ಈ ವೈರಸ್ಗೆ ನೀವು ವಾಸಸ್ಥಾನ, ನೀವು ಅದರ ಮನೆ ಥರ. ಅದು ಇಲ್ಲಿ ವಾಸ ಮಾಡೋಕ್ಕೆ ಇಷ್ಟಪಡುತ್ತೆ ಮತ್ತು ಬೇರೆ ಮನೆಗಳಿಗೂ ಹೋಗೋಕ್ಕೆ ಬಯಸುತ್ತವೆ, ತಮ್ಮ ಪ್ರದೇಶನ ದೊಡ್ಡದು ಮಾಡಿಕೊಳ್ಳುತ್ತವೆ. ಆದರೆ ನೀವು ಸಾಯೋದನ್ನು ಅವು ಬಯಸೋದಿಲ್ಲ. ಒಂದು ದೇಹ ಹೊರಟೋದ್ರೆ ಸೊ ದೇ ಹ್ಯಾವ್ ನೋ ಇಂಟೆನ್ಷನ್ ಆಫ್ ಕಿಲಿಂಗ್, ಅದರಿಂದ ಅವಕ್ಕೆ ಕೊಲ್ಲೋ ಉದ್ದೇಶ ಇಲ್ಲ. ಆದರೆ ನಿಮ್ಮ ದೇಹ ಎದುರಿಸಿ ಹೋರಾಡೋದಕ್ಕೆ ಅಗತ್ಯವಾದ ಆ್ಯಂಟಿಬಾಡೀಸ್ಗಳನ್ನು ಹೊಂದಿಲ್ಲ ಅಂದರೆ, ಅವಕ್ಕೆ ಎದುರಾಗಿ ನಿಲ್ಲಕ್ಕೆ ನಿಮ್ಮ ಹತ್ರ ಪ್ರತಿರಕ್ಷಣಾ ವ್ಯವಸ್ಥೆ ಇಲ್ಲದಿದ್ದರೆ ದುರದೃಷ್ಟವಶಾತ್ ನೀವು ಸಾಯ್ತೀರಿ. ಆ ಕಾರಣದಿಂದಾಗಿ ಮಾರಣಾಂತಿಕತೆಯೇ ಈಗ ನಮ್ಮ ಯೋಚನೆಯಾಗಿದೆ. ಅದು ಕೇವಲ ಜ್ವರವಾಗಿದ್ದರೆ ನಾವು ಹೆದರಬೇಕಾಗಿರಲಿಲ್ಲ. ಆದರೆ ಪ್ರಪಂಚದಾದ್ಯಂತ ಸಂಭವಿಸಿದ ಮಾರಣಾಂತಿಕತೆ ಇದು 9,000 ಜನರನ್ನು ಬಲಿ ತಗೊಂಡಿದೆ. ಇದು ಪ್ರಪಂಚದಲ್ಲಿ 200,000 ಸಂಖ್ಯೆಗೆ ಮುಟ್ಟಬಹುದು ಅಂತ ಜನ ನಿರೀಕ್ಷಿಸ್ತಿದ್ದಾರೆ. ಹ್ಯೂಮನ್ ಸೊಸೈಟೀಸ್ ಇಫ್ ದೇ ಬಿಹೇವ್ ಟ್ರೂಲಿ ರೆಸ್ಪಾನ್ಸಿಬಿಲಿ ಕೀಪಿಂಗ್ ಇಂಡಿವಿಜುವಲ್ ಡಿಸ್ಟೆನ್ಸ್, ಸಾಮಾಜಿಕವಾಗಿ ದೂರ ಇದ್ದೀವಿ ಆದರೆ ನಮ್ಮ ಕೋಣೆಯಲ್ಲಿ ಅಥವಾ ಮನೆಯಲ್ಲಿ ಪಾರ್ಟಿ ಮಾಡ್ತಿದ್ದೀವಿ, ಇದು ಹಾಗಲ್ಲ. ವೈಯಕ್ತಿಕವಾಗೂ ದೂರ ಇರಬೇಕು. ನೀವೆಲ್ಲರೂ ಇದನ್ನು ಯೋಗ ಕೇಂದ್ರದಲ್ಲಿ ಕಾಪಾಡ್ಕೋಬೇಕು ಅಂತ ನಾನು ಬಯಸ್ತೀನಿ. ನಿಮಗಿರೋ ಕೆಲಸ ಏನೇ ಇರಲಿ, ಈಗಾಗಲೇ ಇರೋ ಹಲವು ಮಾದರಿಗಳನ್ನು ನಾವು ಬದಲಾಯಿಸೋದಕ್ಕೆ ಬಯಸ್ತೀವಿ. ನಾವು ಜನರನ್ನು ಆದಷ್ಟು ಹರಡಬೇಕು ಅಂತ ಬಯಸ್ತೀವಿ. ಇಲ್ಲಿ ಮುಖ್ಯವಾದದ್ದೇನೆಂದರೆ ಇನ್ನೊಬ್ಬರಿಂದ ದೂರವಾಗಿರೋದು, ವಿಶೇಷವಾಗಿ 60 ಮೇಲ್ಪಟ್ಟ ಜನ. ಅದು ನನ್ನನ್ನು ಸೇರಿಸ್ಕೊಂಡು ನನಗಿಂಥ ಅನುಕೂಲ ಯಾವಾಗ ಸಿಕ್ಕಿತ್ತು? ಆದ್ದರಿಂದ ನಾವು ಮಾಡಬೇಕಾದ ಅನೇಕ ವಿಷಯಗಳಿವೆ. ಒಂದು ವಿಷಯ ಅಂದರೆ ನಮ್ಮ ಶರೀರ ವ್ಯವಸ್ಥೆನ ಬಲಪಡಿಸೋದು, ನಮ್ಮ ಸಾಧನೆಯನ್ನು ಬಲಪಡಿಸೋದು, ನಮ್ಮ ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನು ಬಲಪಡಿಸೋದು. ಹಾಗೂ ಯೋಗ ಕೇಂದ್ರದಲ್ಲಿ ಅನೇಕ ವಿಷಯಗಳಿವೆ, ಆದರೆ ನಾವು ಅವುಗಳ ಬಗ್ಗೆ ಗಮನ ಹರಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ. ಕಳೆದ 15-20 ವಾರದ 7 ನಾವು ಓಡ್ತಾನೇ ಇದ್ದೀವಿ. ಒಂದು ದಿನನಾದರೂ ನಿಂತು ಬೇರೆ ವಿಷಯಗಳ ಬಗ್ಗೆ ನೋಡೋಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಆದ್ದರಿಂದ ಗಮನ ಹರಿಸಬೇಕಾದ ಅನೇಕ ವಿಷಯಗಳ ಕಡೆ ನೋಡೋದಕ್ಕೆ ಇದು ಒಳ್ಳೆಯ ಸಮಯ ಅಂತ ನಾನು ಭಾವಿಸ್ತೀನಿ. ಆದ್ದರಿಂದ ನಾವು ಈ ಸಮಯನ ಬಳಸ್ಕೊಳ್ಳೋಣ ಮತ್ತು ಉತ್ತಮ ಮನುಷ್ಯರಾಗಿ ಹೊರಬರಲು ಅವಕಾಶ ಮಾಡಿಕೊಳ್ಳೋಣ. ಇದು ಬಹಳ ಮುಖ್ಯ. ನಾನು ಯಾವಾಗಲೂ ನಿಮಗೆ ಹೇಳ್ತಿರೋ ಅನೇಕ ಸರಳ ಅಭ್ಯಾಸಗಳು, ನಾವು ನಿಮಗೆ ಈ ಥರ ಮಾಡಿ ಅಂತ ಹೇಳ್ತಿದ್ವಿ ಆದರೆ ನೀವು ಈ ಥರ ಮಾಡ್ತಿದ್ರಿ. ಹಲೋ, ಅಮೆರಿಕಾದಲ್ಲಿ ನನ್ನ ನೋಡ್ತಾ ಇರೋ ಎಲ್ಲರೂ ಸದ್ಗುರು ನನ್ನ ಹಗ್ಗೆಯಲ್ಲಿ ಅಂತ ಕೇಳೋರು. ನಾನು ನನ್ನ ಜೇಬಲ್ಲಿ ನೋಡಿಕೊಂಡ್ರೆ ಅದು ಅಲ್ಲೇನೂ ಇಲ್ಲ. ಇದು ಒಳ್ಳೆಯದು, ವೈರಸ್ನಿಂದಾಗಿ ಮಾತ್ರ ಅಲ್ಲ, ಇದು ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಯಾಕಂದರೆ ಅನಗತ್ಯ ದೈಹಿಕ ಸಂಪರ್ಕ ಆಧ್ಯಾತ್ಮಿಕ ಅನ್ವೇಷಕರಿಗೆ ಒಳ್ಳೆಯದಲ್ಲ. ಯಾಕಂದರೆ ಅದು ಒಂದು ನಿರ್ದಿಷ್ಟ ಬಂಧನ, ದೈಹಿಕ ಬಂಧನನ ನಿರ್ಮಿಸುತ್ತೆ. ಇದು ಅನಗತ್ಯವಾಗಿ ಸಣ್ಣ ಸಣ್ಣ ವಿಷಯಗಳನ್ನು ಕಷ್ಟಕರವಾಗಿಸುತ್ತೆ. ನೀವು ಸುಲಭವಾಗಿ ದಾಟಬಹುದಾದ ಸಣ್ಣ ವಿಷಯಗಳು, ಒಂದು ಸಣ್ಣ ಹೊಸ್ತಿಲು ನಿಮ್ಮ ಅನುಭವದಲ್ಲಿ ದೊಡ್ಡ ಗೋಡೆಯಾಗುತ್ತೆ. ನೀವು ಸುಲಭವಾಗಿ ದಾಟಬಲ್ಲ ಒಂದು ಹೊಸ್ತಿಲು ನಿಮಗೆ ದಾಟಲು ಸಾಧ್ಯವಾಗದ ಒಂದು ದೊಡ್ಡ ಗೋಡೆ ಥರ ಆಗುತ್ತೆ. ಆದ್ದರಿಂದ ನಾವು ಕೆಲವು ಅಭ್ಯಾಸಗಳನ್ನು ಕೊಡ್ತೀವಿ ಇಲ್ಲಿರೋ ನಿಮ್ಮೆಲ್ಲರಿಗೂ ಮತ್ತು ದೂರದಿಂದ ನೋಡ್ತಾ ಇರೋರು ಎಲ್ರಿಗೂ. ನೀವು ಎಲ್ಲಿದ್ದರೂ
ಮುಂದಿನ 24 ಗಂಟೆಗಳಲ್ಲಿ ಸಾಧನೆಗಾಗಿ ಹೆಸರು ಕೊಟ್ಟು ನೋಂದಾಯಿಸಿಕೊಳ್ಳಿ. ನೀವು ಯಾವುದೇ ಟೈಮ್ ಝೋನ್ನಲ್ಲಿ ಇದ್ದರೂ ನಾವು ನಿಮಗಾಗಿ ಮಾರ್ಗದರ್ಶಿತ ಸಾಧನೆ ಕೊಡ್ತೀವಿ. ಅದರ ಪ್ರಕಾರ ಸರಿಯಾದ ಸಮಯ ನಾವು ನಿಮಗಾಗಿ ಮಾರ್ಗದರ್ಶಿತ ಸಾಧನಾ ಪ್ರಕ್ರಿಯೆ ಕೊಡ್ತೀವಿ. ಇದರಿಂದಾಗಿ ದಿನಾನ ಹೇಗೆ ನಡೆಸೋದು ಅಂತ ನಿಮಗೆ ತಿಳಿಯುತ್ತೆ ಮತ್ತು ಸಾಧ್ಯವಾದಷ್ಟು ಸಂಪೂರ್ಣವಾಗಿ ಅಗತ್ಯ ಇಲ್ಲದಿರೋ ಸಾಮಾನ್ಯ ಚಟುವಟಿಕೆಗಳಿಂದ ಹೊರಗುಳಿಯೋಣ, ವೈರಸ್ ಹರಡೋದನ್ನು ತಡೆಯೋಣ. ಇದು ನಿಮ್ಮ ದೇಹದಲ್ಲಿ ಶಾಶ್ವತವಾಗಿ ಇರಲ್ಲ, ನೀವು ಅದನ್ನು ಬೇರೆಯವರಿಗೆ ಹರಡದೇ ಇದ್ದರೆ ಅದು ಇಲ್ಲೇ ಕೊನೆಯಾಗುತ್ತೆ. ಇದು ನಾವು ಮಾಡಬೇಕಾಗಿರೋದು. ನನಗೆ ಸ್ವಲ್ಪ ಸಮಯ ಇದೆ ಅಂತ ಭಾವಿಸ್ತೇನೆ, ಯಾರಾದರೂ ಪ್ರಶ್ನೆಗಳನ್ನು ಕೇಳಿ. The birds have to wait because this is not a bird flu. This is our business, okay? ನಮಸ್ಕಾರಂ ಸದ್ಗುರು. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪ್ರಶ್ನೆಗಳು ಬಂದಿವೆ. ಮೊದಲ ಪ್ರಶ್ನೆ ಕುನಾಲ್ ಅವರಿಂದ. ನಮಸ್ಕಾರಂ ಸದ್ಗುರು, ಇದೊಂದು ವಿಪರೀತ ಪರಿಸ್ಥಿತಿ, ಆದರೆ ಯಾರಿಗೂ ಇದ್ರ ಬಗ್ಗೆ ಏನೊಂದು ಸುಳಿವೇ ಇಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲದೆ ಪ್ರಪಂಚದ ಎಲ್ಲ ಕಡೆನೂ ಪ್ರಪಂಚದ ಅಂತ್ಯ ಹತ್ತಿರದಲ್ಲಿದೆ ಅಂತ ನೀವು ಭಾವಿಸ್ತೀರಾ? ಒಂದು ಸಾರಿ ಹೀಗಾಯಿತು. ಇಬ್ಬರು ಕ್ವೇಕರ್ ಪ್ರೀಸ್ಟ್ಗಳು ಒಂದು ಬೋರ್ಡ್ ಹಿಡ್ಕೊಂಡು ನಿಂತಿದ್ರು, ಅಂತ್ಯವು ಹತ್ತಿರದಲ್ಲಿದೆ. ಒಬ್ಬ ಕಾರನ್ನು ಓಡಿಸ್ತಿದ್ದ ವ್ಯಕ್ತಿ ಹತ್ತಿರ ಬಂದು ಬೋರ್ಡ್ ನೋಡಿ ಕಾರ್ನಿಂದ ತಲೆ ಹೊರಕ್ಕೆ ಹಾಕಿ ಇವರಿಬ್ಬರನ್ನು ನೋಡಿ ಏನೇನೋ ಬೈದು ಗಾಡಿ ಓಡಿಸ್ಕೊಂಡು ಹೋದ. ಸ್ವಲ್ಪ ಹೊತ್ತಿನ ನಂತರ ಟೈರ್ ಉಜ್ಜಿದ, ಕ್ರ್ಯಾಶ್ ಆದ ಶಬ್ದ ಕೇಳಿಸ್ತು. ಅದನ್ನು ಕೇಳಿ ಅವರಲ್ಲಿ ಒಬ್ಬರು ಹೇಳಿದರು, ನಾವು ಸುಮ್ಮನೆ ಸೇತುವೆ ಮುರಿದೋಗಿದೆ ಅಂತ ಬೋರ್ಡ್ ಹಾಕಬೇಕಿತ್ತು ಅನ್ಕೋತೀನಿ. ಈ ಪರಿಸ್ಥಿತಿ ಹೊರಟು ಹೋಗುತ್ತೆ, ಆದರೆ ನಾವು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅಂತ ನಾವು ಹೇಳ್ತಿದ್ದೀವಿ. ಆದರೆ ನೀವು ಅಂತ್ಯವು ಹತ್ತಿರದಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಇಲ್ಲ, ಅಂತ್ಯವೇನೂ ಹತ್ತಿರದಲ್ಲಿಲ್ಲ, ಪ್ರಪಂಚದ ಜನಸಂಖ್ಯೆಯೇನೂ ನಾಶವಾಗೋದಿಲ್ಲ. ಆದರೆ ಇದು ಮುಗಿಯೋ ಹೊತ್ತಿಗೆ ಒಂದು ಪೀಳಿಗೆ ಜನ ಆಗಿ ನಮಗೆ ತೃಪ್ತಿ ಇರುತ್ತೆ, ನಾವು ಈ ಬಿಕ್ಕಟ್ಟನ್ನು ಚೆನ್ನಾಗಿ ನಿಭಾಯಿಸಿದ್ವಿ ಅಂತ. ಅಥವಾ ಬೇಜವಾಬ್ದಾರಿಯಿಂದ ನಡ್ಕೊಂಡು ಬೇಕಾಬಿಟ್ಟಿ ಕೆಲಸಗಳನ್ನು ಮಾಡಿದ್ವಿ ಮತ್ತು ಅನೇಕ ಅಮೂಲ್ಯ ಜೀವಗಳನ್ನು ಕಳ್ಕೊಂಡಿದ್ವಿ ಅಂತ ನಮ್ಮ ತಲೆನ ಅವಮಾನದಿಂದ ಕೆಳಕ್ಕೆ ಹಾಕೋತೀವಿ. ಒಂದು, ನೀವು 12 ತಿಂಗಳ ಅವಧಿಯಲ್ಲಿ ನೀವು ಅವಮಾನದಿಂದ ತಲೆ ತಗ್ಗಿಸಿ ನಿಂತ್ಕೊಳ್ತೀರಿ, ಅಥವಾ ನಿಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ಸಂಕಲ್ಪ ಮತ್ತು ಉದ್ದೇಶದಿಂದ ನಡ್ಕೊಂಡು ಒಂದು ಪೀಳಿಗೆಯ ಜನರಾಗಿ ನಾವು ಮಾನವೀಯತೆಗೆ ಕನಿಷ್ಠ ಪ್ರಮಾಣದ ಹಾನಿಯೊಂದಿಗೆ ಇದರ ಮೂಲಕ ಸಾಗಿದ್ದೀವಿ ಅನ್ನೋ ತೃಪ್ತಿಯನ್ನು ಪಡ್ಕೊಳ್ತೀರಿ. ಈ ಒಂದು ವಿಷಯ ಖಂಡಿತವಾಗಲೂ ನಿಮಗೆ ಲಭ್ಯ ಇರುತ್ತೆ, ಇದು ಅಥವಾ ಅದು. 12 ತಿಂಗಳ ನಂತರ ನಾವು ನಮ್ಮ ತಲೆನ ಎತ್ತರಕ್ಕೆ ಹಿಡಿದಿಟ್ಕೋಬೇಕು ಅನ್ನೋದೇ ನನ್ನ ಆಸೆ ಮತ್ತು ಆಶೀರ್ವಾದ. ಅದನ್ನು ಸಾಧಿಸೋಣ. ಮುಂದಿನ ಪ್ರಶ್ನೆ ಸುಪ್ರಜಾ ಅವರಿಂದ. ನಮಸ್ಕಾರಂ ಸದ್ಗುರು, ನನ್ನ ತಂದೆ ವೈದ್ಯರು ಮತ್ತು 68 ವರ್ಷದವರು. ಅವರು ತಮ್ಮ ಕರ್ತವ್ಯಗಳನ್ನು ಪೂರೈಸಬೇಕಾಗಿದೆ ಅಂತ ನಾನು ಅರ್ಥ ಮಾಡಿಕೊಂಡಿದ್ದೀನಿ, ಆದರೆ ಮಗಳಾಗಿ ಅವರ ಆರೋಗ್ಯದ ವಿಷಯ ಯೋಚನೆ ಮಾಡ್ತಿದ್ದೀನಿ. ಈ ಭಯ ಹೇಗೆ ನಿವಾರಿಸ್ಕೋಬೇಕು ಅಂತ ನನಗೆ ಮಾರ್ಗದರ್ಶನ ಮಾಡಿ. ಓಹ್, ಈಗ ವೈದ್ಯರಾಗಿರೋದು ಮಗಳಾಗಿರೋದಕ್ಕಿಂತ ಹೆಚ್ಚು ಮುಖ್ಯವಾಗಿದೆ. ಆದ್ದರಿಂದ ವೈದ್ಯರು ವೈದ್ಯರ ಕರ್ತವ್ಯಗಳಿಗೆ ಮಗಳ ಕಾಳಜಿಗಿಂತ ಹೆಚ್ಚು ಆದ್ಯತೆ ಕೊಡಲಿ. ನಿಮಗಿರೋ ಕಾಳಜಿನ ನಾನು ಮೆಚ್ಚುತ್ತೇನೆ ಮತ್ತು ಗೌರವಿಸ್ತೇನೆ. ಆದರೆ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಕೆಲಸ ಮಾಡೋದು ತುಂಬ ಮುಖ್ಯ. ಚಿಕಿತ್ಸೆ ಕೊಡ್ತಾ ಇರೋ ಪ್ರತಿಯೊಬ್ಬರೂ ಸೋಂಕಿಗೆ ಒಳಗಾಗ್ತಾರೆ ಅಥವಾ ಇದರಿಂದ ತೊಂದರೆಗೆ ಸಿಕ್ಕೋತಾರೆ ಅಂತೇನಿಲ್ಲ. ಸಾಕಷ್ಟು ಕಾಳಜಿಯನ್ನು ತಗೋಬೇಕು. ಕಾಳಜಿ ಅನ್ನೋದು ಚಿಕಿತ್ಸೆ ಕೊಡೋರಿಗೆ ಮಾತ್ರ ಅಲ್ಲ, ರೋಗಿಗಳು ಮತ್ತು ಬರುವ ಎಲ್ರಿಗೂ. ಅವರು ಹೇಗೆ ವರ್ತಿಸ್ತಾರೆ ಮತ್ತು ಅವರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ಮುಖ್ಯ. ನಿಮಗೆ ಸೋಂಕು ಹಿಡ್ಕೊಂಡಿದೆ ಅನ್ನೋ ಭಯದಿಂದ ನೀವು ಹೋಗಿ ನಿಮ್ಮ ಡಾಕ್ಟರನ್ನ ಹಿಡ್ಕೊಂಡಿರೋಕ್ಕೆ ಬಯಸ್ತೀರಾ? ಅದು ಸರಿಯಲ್ಲ. ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ವರ್ತಿಸೋದು ಮುಖ್ಯ.
ಅದರಲ್ಲೂ ವಿಶೇಷವಾಗಿ ನಮಗೆ ಸೇವೆ ಸಲ್ಲಿಸಕ್ಕೆ ಬಂದಿರೋರು, ನಾವು ಅವರ ಜೀವಕ್ಕೆ ಹಾನಿ ಮಾಡಬಾರ್ದು. ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಇದು. ನೀವು ನಮಗೆ ಸೇವೆ ಸಲ್ಲಿಸೋದಕ್ಕೆ ಹೊರಗಿನಿಂದ ಬಂದಿರೋರಿಗೆ ಬೇಜವಾಬ್ದಾರಿಯಿಂದ ಸೋಂಕು ತಗಲಿಸಬಾರ್ದು. ಮತ್ತೀಗ ವಿಷಯಗಳು ಸ್ವಲ್ಪ ನಿಯಂತ್ರಣಕ್ಕೆ ಬರೆದಿದ್ರೆ ನೀವು ಎಷ್ಟು ಜನ ಡಾಕ್ಟರ್ಗಳನ್ನು ಹೊಂದಿದ್ರೂ ಸಾಕಾಗಲ್ಲ. ಈ ಸಂದರ್ಭದಲ್ಲಿ ಡಾಕ್ಟರ್ಗಳನ್ನು ಉಳಿಸೋದು ಮತ್ತು ರಕ್ಷಿಸೋದು ಬಹಳ ಮುಖ್ಯ. ದಯವಿಟ್ಟು ನೀವು ಯಾರೇ ಆಗಿರಲಿ, ನೀವು ಎಲ್ಲೇ ಇರಲಿ, ಅವರ ಯೋಗಕ್ಷೇಮನ ನೋಡಿಕೊಳ್ಳಲಾಗಿದೆಯೇ ಅಂತ ಖಚಿತಪಡಿಸಿಕೊಳ್ಳಿ. ಅಗತ್ಯವಿರೋ ಎಲ್ಲ ರೀತಿಯಲ್ಲೂ ಅವರಿಗೆ ಬೇಕಾದ ಬೆಂಬಲ ಕೊಡಿ. ಆದ್ದರಿಂದ ಈಗ ಡಾಕ್ಟರ್ ಆಗಿರೋದು ಬಹಳ ಮುಖ್ಯ. ನಾಳೆ ಮತ್ತೆ 6 ಗಂಟೆಗೆ ನಿಮ್ಮೊಂದಿಗೆ ಇರ್ತೀವಿ. ಪ್ರಶ್ನೆಗಳಿಗೆ ಉತ್ತರಿಸೋ ಜೊತೆ ನಾವು ಇನ್ನೇನು ಮಾಡಬಹುದು ಅಂತ ನೋಡೋಣ. ಮತ್ತು ಸಾಧನೆ ಮಾಡೋಕ್ಕೆ ಬಯಸೋ ಪ್ರತಿಯೊಬ್ಬರಿಗೂ ಸಾಧನಾ ವೇಳಾಪಟ್ಟಿನೂ ಕೊಡ್ತೀವಿ. ನೋಂದಾಯಿಸ್ಕೊಳ್ಳೋದು ಉತ್ತಮ ಅಂತ ನಾನು ಭಾವಿಸ್ತೀನಿ. ಓಕೆ. ಮುಂದಿನ ಕೆಲವೇ ಗಂಟೆಗಳಲ್ಲಿ ಅವರು ಒಂದು ವಿಧಾನನ ತಯಾರಿಸ್ತಾರೆ ಮತ್ತು ನೀವು ನೋಂದಾಯಿಸಿಕೊಂಡ್ರೆ ನಾವು ನಿಮಗಾಗಿ ಮಾರ್ಗದರ್ಶಿತ ಸಾಧನೆಯನ್ನು ಕೊಡಬಹುದು. ನಿಮಗೆ ಮನೆಯಲ್ಲಿ ಬೇಜಾರಾದರೆ ಅದು ಹೇಗೆ? ಜನರು ಹೋಮ್ ಸ್ವೀಟ್ ಹೋಮ್ ಅಂತ ಹೇಳ್ತಾ ಇರ್ತಾರೆ. ಈಗ ನಾವು 2 ವಾರ ಮನೆಯಲ್ಲಿ ಇರಿ ಅಂತ ಹೇಳಿದರೆ ಅದು ದೊಡ್ಡ ಸಮಸ್ಯೆ ಥರ ನೀವು ಅಂದ್ಕೋತಿದ್ದೀರಾ? ಇದು ಅಂಥ ಭಯಾನಕ ಸ್ಥಳ ಅಂತ ನನಗೆ ಗೊತ್ತಿರಲಿಲ್ಲ. ಇದು ಭಯಾನಕ ಸ್ಥಳವಾಗಿದ್ದರೆ ನೀವು ಅದನ್ನು ಅದ್ಭುತ ಸ್ಥಳವಾಗಿ ಬದಲಾಯಿಸುವ ಸಮಯ ಇದು. ನಿಮಗೆ 15 ದಿವಸಗಳಿವೆ. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ ಶಂಭೋ ಮಹಾದೇವಾಯ ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ